ಎಲ್ರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರಿಗೆ ಸ್ವಾಗತ ಈಗ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಸರಳವಾದ ಮತ್ತು ಆಸಕ್ತಿದಾಯಕ ಚಟುವಟಿಕೆಗಳನ್ನು ಬಳಸ್ಕೊಂಡು ಆ ಭಿನ್ನರಾಶಿಯನ್ನು ಭಾಗಿಸುವ ಪರಿಕಲ್ಪನೆಯನ್ನು ಪ್ರದರ್ಶಿಸಲಿದ್ದೇವೆ ನಾವು ಒಂದು ಚಟುವಟಿಕೆಯನ್ನು ಹೇಗೆ ವಿದ್ಯಾರ್ಥಿಗಳಿಗೆ ಭಿನ್ನರಾಶಿಗಳ ಭಾಗಾಕಾರ ವಿವರಿಸಲಿಕ್ಕೆ ಬಳಸ್ಕೊಳ್ಬೋದು ಅನ್ನೋದನ್ನು ನಾವು ನೋಡೋಣ ಈಗ ನನ್ನ ಹತ್ರ ಈ ಚಟುವಟಿಕೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಎ ಫೋರ್ ಅಳತೆಯ ಬಿಳಿ ಹಾಳೆಗಳಾದರೂ ನಾವು ಬಳಸ್ಕೊಳ್ಬೋದು ಅಥವಾ ಈ ರೀತಿಯ ಬಣ್ಣದ ಹಾಳೆಗಳನ್ನು ಕೂಡ ನಾವು ಬಳಕೆ ಮಾಡ್ಕೊಳ್ಬೋದಾಗಿರುತ್ತೆ ಇನ್ನು ಮಾರ್ಕರ್ ಪೆನ್ ಬೇಕಾಗುತ್ತೆ ಸ್ಕೆಚ್ ಪೆನ್ನು ಚಾರ್ಟ್ ಪೇಪರ್ ಎಲ್ಲವೂ ಕೂಡ ನಮಗೆ ಅಗತ್ಯ ಆಗಿರುತ್ತೆ ಈಗ ನನ್ನ ಬಳಿ ಎಂಟು ಎ ಫೋರ್ ಅಳತೆಯ ಪೇಪರ್ಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಎಂಟು ಪೇಪರ್ಗಳನ್ನು ಒಂದು ಸೆಟ್ಟಾಗಿ ನಾನು ಕೊಡ್ಬೋದು ಅನ್ನೋದಾದರೆ ಎಷ್ಟು ಗುಂಪು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಗುಂಪಿಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಇದೇ ಎಂಟು ಪೇಪರ್ಗಳನ್ನು ನಾನು ನಾಲ್ಕರಂತೆ ಕೊಡಲಿಕ್ಕೆ ಬಯಸ್ತೀನಿ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಮತ್ತೊಂದು ಗುಂಪಿಗೆ ಒಂದು ಎರಡು ಮೂರು ನಾಲ್ಕು ಹಾಗಾದರೆ ಎಷ್ಟು ಗುಂಪಿಗೆ ನಾನು ಕೊಡಲಿಕ್ಕೆ ಅದು ಸಾಧ್ಯ ಆಯಿತು ಎರಡು ಗುಂಪಿಗೆ ಕೊಡಲಿಕ್ಕೆ ಮಾತ್ರ ನನಗೆ ಸಾಧ್ಯ ಆಯಿತು ಅಂದರೆ ಎಂಟನ್ನು ನಾಲ್ಕರಿಂದ ಭಾಗಿಸಿದಾಗ ನನಗೆ ಎರಡು ಸಿಗುತ್ತೆ ಎಂಟು ಡಿವೈಡೆಡ್ ಬೈ ನಾಲ್ಕು ಅಂತ ಹೇಳಿದ್ರೆ ಎರಡಾಯಿತು ಹಾಗೆಯೇ ಇದೇ ಎಂಟು ಪೇಪರ್ಗಳನ್ನು ನಾನು ಎರಡೆರಡರಂತೆ ಹಂಚಬೇಕು ಅಂತ ನಾನು ಬಯಸ್ತೇನೆ ನೋಡಿ ಒಂದು ಗುಂಪಿಗೆ ಎರಡು ಮತ್ತೊಂದು ಗುಂಪಿಗೆ ಎರಡು ಮತ್ತೊಂದು ಗುಂಪಿಗೆ ಎರಡು ಮತ್ತೊಂದು ಗುಂಪಿಗೆ ಎರಡು ಅದೇ ನಾನೀಗ ಎಂಟು ಪೇಪರ್ಗಳನ್ನೇ ತೆಗೆದುಕೊಳ್ತೇನೆ ನಾನೀಗ ಈ ಎಂಟು ಪೇಪರ್ಗಳನ್ನು ಒಂದೊಂದಾಗಿ ಹಂಚಬೇಕು ಅನ್ನೋದಾದರೆ ನಾನು ಎಷ್ಟು ಗುಂಪಿಗೆ ಹಂಚಲಿಕ್ಕೆ ಸಾಧ್ಯ ಆಗುತ್ತೆ ಯೋಚನೆ ಮಾಡ್ಬೋದಾ ಎಂಟು ಗುಂಪಿಗೆ ಹಂಚಲಿಕ್ಕೆ ಸಾಧ್ಯ ಆಗುತ್ತೆ ಸರಿ ಈಗ ನನ್ನ ಮುಂದೆ ಎಂಟು ಪೇಪರ್ ಇದೆ ಆದರೆ ಗುಂಪುಗಳು ಎಂಟಕ್ಕಿಂತ ಹೆಚ್ಚಿದಾವೆ ಅಂತ ಇಟ್ಕೊಳ್ಳೋಣ ಆ ಸಂದರ್ಭದಲ್ಲಿ ನಾವು ಹೇಗೆ ಹಂಚಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಎಂಟು ಪೇಪರ್ ಇದೆ ಅಂತ ಹೇಳಿದ್ರೆ ಒಂದು ಪೇಪರನ್ನು ನಾನು ಅರ್ಧ ಭಾಗವಾಗಿ ನಾನು ಮಾಡ್ಕೊಳ್ಬೋದು ನೋಡಿ ಇದೊಂದು ಎ ಫೋರ್ ಅಳತೆಯ ಪೇಪರ್ ಇದೆ ಇದನ್ನು ಅರ್ಧ ಭಾಗ ಮಾಡಿದಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಎಷ್ಟಾಯಿತು ಅರ್ಧ ಅಂತಕ್ಕಂಥದ್ದು ಎಷ್ಟಾಯಿತು ಎರಡು ಭಾಗಗಳಾಗಿದೆ ಅಂದರೆ ಈ ಎಂಟು ಪೇಪರ್ಗಳಿಂದ ಎ ಫೋರ್ ಅಳತೆ ಎಂಟು ಪೇಪರ್ಗಳಿಂದ ಈ ಥರದ ಅರ್ಧ ಭಾಗ ಮಾಡಿದ್ರೆ ನಮಗೆ ಎಷ್ಟು ಆ ಥರದ ಭಾಗಗಳು ಸಿಗುತ್ತೆ ಯೋಚನೆ ಮಾಡಬಹುದಾ ಒಂದರಲ್ಲಿ ಎರಡಾದರೆ ಎಂಟರಲ್ಲಿ ನಮಗೆ ಆ ಥರದ್ದು ಅರ್ಧ ಭಾಗಗಳು ಹದಿನಾರು ಆಗುತ್ತೆ ಅಂದರೆ ಹದಿನಾರು ಗುಂಪುಗಳಿಗೆ ನಾವು ಅರ್ಧ ಪೇಪರ್ಗಳನ್ನು ಹಂಚಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ನಾವು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಈಗ ಎಂಟಿದೆ ಎಂಟನ್ನು ಅರ್ಧದಿಂದ ಭಾಗಿಸಬೇಕು ಅಂತ ಅರ್ಥ ಎಂಟು ಡಿವೈಡೆಡ್ ಬೈ ಅರ್ಧ ಅದನ್ನು ಹೇಗೆ ಹೇಳ್ಬೋದು ಎಂಟನ್ನು ಹಾಗೆ ಬರ್ಕೊಳ್ತೀವಿ ಡಿವೈಡೆಡ್ ಬೈ ಅರ್ಧ ಅಂತ ಹೇಳಿದ್ರೆ ಅರ್ಧ ಅಂದರೆ ಎರಡನೇ ಒಂದು ಅದನ್ನು ನಾವು ವ್ಯುತ್ಕ್ರಮವಾಗಿ ಬರ್ಕೊಂಡಾಗ ನಾವು ಗುಣಾಕಾರ ಚಿಹ್ನೆಯಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂದರೆ ಎಂಟು ಡಿವೈಡೆಡ್ ಬೈ ಅರ್ಧ ಇಸ್ ಈಕ್ವಸ್ಟು ಎಂಟು ಇಂಟು ಒಂದನೇ ಎರಡು ಅಂತ ಕೂಡ ನಾವು ಬರ್ಕೊಳ್ಬೋದು ಎಂಟನ್ನು ಎರಡಕ್ಕೆ ಗುಣಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಹದಿನಾರು ಸಿಗುತ್ತೆ ಆಯಿತು ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಎಂಟು ಪೇಪರ್ಗಳನ್ನೇ ತೆಗೆದುಕೊಳ್ತಾನೆ ಈ ಎಂಟು ಪೇಪರ್ಗಳನ್ನು ತೆಗೆದುಕೊಂಡು ನಾನು ಕಾಲು ಭಾಗ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನೋಡಿ ಒಂದು ಇನ್ನೂ ಹೆಚ್ಚು ಗುಂಪುಗಳು ಹಂಚಬೇಕು ಅಂತ ಹೇಳಿ ಕಾಲು ಭಾಗ ಮಾಡ್ಕೊಳ್ಬೇಕು ಹೇಳಿದ್ರೆ ನೋಡಿ ಇಲ್ಲಿ ಅರ್ಧ ಆಯಿತು ಈಗ ಈಗ ಮತ್ತೆ ಇಲ್ಲಿ ಕಾಲಾಯಿತು ಆಯಿತು ಕಾಲು ಭಾಗದ ಪೇಪರ್ ಆಯಿತು ಅಂದರೆ ಒಂದು ಎ ಫೋರ್ ಅಳತೆ ಹಾಳೆಯಲ್ಲಿ ನಾಲ್ಕು ಕಾಲು ಭಾಗದ ಪೇಪರ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂದರೆ ಎಷ್ಟು ಗುಂಪಿಗೆ ಹಂಚಲಿಕ್ಕೆ ಸಮ ಸಾಧ್ಯ ಆಗುತ್ತೀಗ ಅಂದರೆ ಎಂಟು ಡಿವೈಡೆಡ್ ಬೈ ನಾಲ್ಕನೇ ಒಂದು ಅಂದರೆ ಎಂಟು ಎಂಟು ಒಂದನೇ ನಾಲ್ಕು ಅಂತ ಬರ್ಕೊಳ್ತೀವಿ ಆಮೇಲೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಎಂಟು ನಾಲ್ಕು ಮೂವತ್ತೆರಡು ನೋಡಿ ಒಂದರಲ್ಲಿ ನಾಲ್ಕು ಭಾಗಗಳಾಗಿತ್ತು ಕಾಲು ಭಾಗ ಇಂಥದ್ದು ಎಂಟು ಪೇಪರ್ ಇದೆ ನನ್ನ ಹತ್ರ ಎಂಟು ನಾಲ್ಕು ಮೂವತ್ತೆರಡು ಆಯಿತು ಹಾಗೆಯೇ ನಾವು ಎಂಟನೇ ಒಂದು ಭಾಗ ನಾವು ಮಾಡಿ ಇದೇ ಎಂಟು ಪೇಪರ್ಗಳನ್ನು ಎಂಟನೇ ಒಂದು ಭಾಗ ಮಾಡಿ ಎಷ್ಟು ಗುಂಪುಗಳಿಗೆ ಹಂಚಲಿಕ್ಕೆ ಸಾಧ್ಯ ಆಗುತ್ತೆ ಎಂಟನ್ನು ಎಂಟನೇ ಒಂದರಿಂದ ಭಾಗಿಸುವಂಥದ್ದು ಅಂದರೆ ಆಗ ಅರವತ್ತ್ನಾಲ್ಕು ಗುಂಪುಗಳಿಗೆ ನಾವು ಹಂಚಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಇನ್ನು ಮುಂದುವರೆದು ನಾವು ಹೀಗೆ ಆಲೋಚನೆ ಮಾಡ್ತಾ ಹೋಗ್ಬೋದು ನನ್ನ ಹತ್ರ ಅರ್ಧ ಇದೆ ಈ ಅರ್ಧ ಪೇಪರ್ ಇದೆ ಅಂತ ಇಟ್ಕೊಂಡ್ರೆ ಈ ಅರ್ಧ ಪೇಪರನ್ನು ನಾನು ಹಂಚಬೇಕು ಅಂತ ಇಟ್ಕೊಂಡು ಎಷ್ಟು ಗುಂಪುಗೆ ಹಂಚಲಿಕ್ಕೆ ಸಾಧ್ಯ ಆಗುತ್ತೆ ಈ ಅರ್ಧವನ್ನು ಡಿವೈಡೆಡ್ ಬೈ ಅರ್ಧ ಎಷ್ಟು ಗುಂಪಿಗೆ ಅಂದರೆ ಅರ್ಧವನ್ನು ಅರ್ಧದಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ಒಂದು ಬರುತ್ತೆ ಅಂದರೆ ಒಂದು ಗುಂಪಿಗೆ ಮಾತ್ರ ನಾನು ಹಂಚಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಇದೇ ಅರ್ಧ ಭಾಗದ ಪೇಪರನ್ನು ನಾನು ನಾಲ್ಕನೇ ಒಂದರಿಂದ ಅಂದರೆ ಕಾಲು ಭಾಗದಿಂದ ಭಾಗಿಸ್ತೀನಿ ಅಂತ ಇಟ್ಕೊಳ್ಳಿ ನೋಡಿ ಭಾಗಿಸ್ತೆ ಕಾಲು ಭಾಗದಿಂದ ಭಾಗಿಸಿದ್ದೀನಿ ಅಂತ ಹೇಳಿದ್ರೆ ಅರ್ಧ ಡಿವೈಡೆಡ್ ಬೈ ನಾಲ್ಕನೇ ಒಂದು ಅಂದರೆ ಎರಡನೇ ಒಂದು ಡಿವೈಡೆಡ್ ಬೈ ನಾಲ್ಕನೇ ಒಂದು ಅಂತ ಹೇಳಿದಾಗ ಎಷ್ಟು ಬರ್ಬೋದು ಎರಡನೇ ಒಂದು ಇಂಟು ಒಂದನೇ ನಾಲ್ಕು ಆಗುತ್ತೆ ಅದನ್ನು ವ್ಯುತ್ಕ್ರಮದಲ್ಲಿ ನಾವು ಬರೆದುಕೊಂಡಂಥ ಸಂದರ್ಭದಲ್ಲಿ ಆಗ ಎರಡರಿಂದ ನಾಲ್ಕನ್ನು ಭಾಗಿಸ್ದಾಗೆ ಎಷ್ಟಾಗುತ್ತೆ ಎರಡೆರಡ್ಲ ನಾಲ್ಕು ಎರಡು ಭಾಗಗಳನ್ನು ಅಂದರೆ ಎರಡು ಗುಂಪುಗಳಿಗೆ ನಾನು ಹಂಚಲಿಕ್ಕೆ ಇದು ಸಾಧ್ಯ ಆಗುತ್ತೆ ಹಾಗೆ ನೋಡಿ ಸ್ನೇಹಿತರೆ ಈಗಿದೆ ಇದೇ ಅರ್ಧ ಪೇಪರನ್ನು ನಾನು ತೆಗೆದುಕೊಳ್ತೇನೆ ಈ ಅರ್ಧ ಪೇಪರ್ ತೆಗೆದುಕೊಂಡು ಎಂಟನೇ ಒಂದು ಭಾಗಗಳನ್ನು ಮಾಡ್ತೇನೆ ನೋಡಿ ಅರ್ಧ ಪೇಪರ್ ಇದೆ ಇಲ್ಲಿ ಒಂದು ಸಲ ಮಡಿಸಿದೆ ಅಂತ ಹೇಳಿದ್ರೆ ನಾಲ್ಕನೇ ಒಂದು ಭಾಗ ಆಯಿತು ಮತ್ತೊಂದು ಸಲ ಮಡಿಸಿದ್ದೀನಿ ಅಂತ ಹೇಳಿದ್ರೆ ಅದು ಎಂಟನೇ ಒಂದು ಭಾಗ ಆಗುತ್ತೆ ಅಂದರೆ ಅರ್ಧವನ್ನು ಎಂಟನೇ ಒಂದರಿಂದ ನಾವು ಭಾಗಿಸಬೇಕು ಅಂದರೆ ಎರಡನೇ ಒಂದು ಡಿವೈಡೆಡ್ ಬೈ ಎಂಟನೇ ಒಂದು ಅಂದರೆ ಎರಡನೇ ಒಂದು ಎಂಟು ಒಂದನೇ ಎಂಟು ಅಂತ ವಿಕ್ರಮವಾಗಿ ಬರ್ಕೊಳ್ತೇವೆ ಅಂದರೆ ಎಷ್ಟು ಆಗಲಿಕ್ಕೆ ಸಾಧ್ಯ ಆಯಿತು ನೋಡಿ ನಾಲ್ಕು ಕಾಣಿಸ್ತಾ ಇದೆ ಈಗ ಮಾಡಿದಾಗ ನಮಗೆ ಒಂದರಲ್ಲಿ ನಾಲ್ಕು ಭಾಗ ಆಯಿತು ಹೇಗಿದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗುಂಪಿಗೆ ನಾವು ಹಂಚಲಿಕ್ಕೆ ಸಾಧ್ಯ ಆಯಿತು ಈಗ ನಾವು ಮಾಡಬೇಕಾದ ಕೆಲಸ ಏನಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ನಾವು ಹೇಳಬೇಕು ಈ ರೀತಿಯ ಒಂದು ಚಟುವಟಿಕೆಯನ್ನು ನೀಡಿಬಿಟ್ಟು ತಮ್ಮ ಫಲಿತಾಂಶಗಳನ್ನು ಚಾರ್ಟ್ ಪೇಪರ್ ಅಂತ ಹೇಳಿದ್ನಲ್ಲ ಅದರಲ್ಲಿ ಬರೀಲಿಕ್ಕೆ ಎಲ್ಲರ ಫಲಿತಾಂಶವನ್ನು ಕೂಡ ನಾವು ಬರೆದುಕೊಳ್ಳುವಂಥದ್ದನ್ನು ಮಾಡಬೇಕಾಗತ್ತೆ ಎಲ್ಲರೂ ಕೂಡ ಚಟುವಟಿಕೆಯನ್ನು ವಿದ್ಯಾರ್ಥಿಗಳು ಮಾಡ್ತಾರೆ ಮಾಡಿದಾಗ ಬಂದಂಥ ಫಲಿತಾಂಶಗಳನ್ನು ನಮಗೆ ಹೇಳೋವಂಥದ್ದು ಆ ಚಾರ್ಟ್ ಪೇಪರಲ್ಲಿ ನಾವು ನಿರ್ವಹಣೆ ಮಾಡುವಂಥದ್ದು ಶಿಕ್ಷಕರಾದಂಥ ನಾವು ಮಾಡಬಹುದು ಇದರಲ್ಲಿ ಒಂದು ಐದು ಕಾಲಮನ್ನು ನಾವು ಇಟ್ಕೊಂಡಿರಬೇಕಾಗುತ್ತೆ ಮೊದಲು ಪೇಪರ್ಗಳ ಸಂಖ್ಯೆ ಎಷ್ಟು ಪೇಪರ್ ತೊಗೊಂಡಿದ್ದೆ ನಾನು ಉದಾಹರಣೆಗೆ ಮೊದಲು ನಾನು ತೊಗೊಂಡಿದ್ದಂಥದ್ದು ಎಂಟು ಪೇಪರ್ ಪ್ರತಿ ಗುಂಪಿಗೆ ಹಂಚಬೇಕಾದ ಪೇಪರ್ಗಳ ಸಂಖ್ಯೆ ಎಷ್ಟಿತ್ತು ಅಂದರೆ ನಾನು ಒಂದು ಗುಂಪಿಗೆ ಹಂಚಿದೆ ಅದಕ್ಕೆ ಏನಾಯಿತು ಅಂತ ಹೇಳಿದ್ರೆ ಎಂಟನ್ನು ಕೂಡ ನಾನು ಹಂಚುವಂಥದ್ದಾಯಿತು ಎಂಟು ಪೇಪರ್ ಇತ್ತು ಎಂಟನ್ನು ಹಂಚ್ತಾ ಇದ್ದೀನಿ ಅಂದರೆ ಒಂದು ಗುಂಪಿಗೆ ಹಂಚಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಆ ಎಂಟು ಡಿವೈಡೆಡ್ ಬೈ ಎಂಟು ಅಂದರೆ ಒಂದಾಗತ್ತೆ ಒಂದನೇ ಎಂಟು ಇಂಟು ಎಂಟನೇ ಒಂದು ಅಂತ ಹೇಳಿದಾಗ ಅದು ಒಂದು ಬರುತ್ತೆ ಹೀಗೆ ನಾವು ಮಕ್ಕಳಿಂದ ಬಂದಂಥ ಫಲಿತಾಂಶಗಳನ್ನು ಬರೆದುಕೊಳ್ಳಿಕ್ಕೆ ತಿಳಿಸಿ ಅಲ್ಲೊಂದು ವಿನ್ಯಾಸ ಕೂಡ ಬರುತ್ತೆ ಆ ವಿನ್ಯಾಸವನ್ನು ಗಮನಿಸಲಿಕ್ಕೆ ಮಕ್ಕಳಿಗೆ ಅವಕಾಶವನ್ನು ನಾವು ಮಾಡಿಕೊಡ್ಬೇಕಾಗತ್ತೆ ಹೀಗೆ ನಾವು ಭಿನ್ನರಾಶಿಯ ಭಾಗಾಕಾರದ ಬಗ್ಗೆ ಮಕ್ಕಳಿಗೆ ತಿಳಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ಬೋದು ಈ ಚಟುವಟಿಕೆ ಪರಿಕಲ್ಪನೆಗಳ ಅರ್ಥೈಸುವಿಕೆಗೆ ವಿದ್ಯಾರ್ಥಿಗಳಿಗೆ ಸಹಾಯಕ ಸಹಾಯಕವಾಗುತ್ತೆ ಭಿನ್ನರಾಶಿಗಳ ಭಾಗಾಕಾರ ಅಂದ್ರೇನು ಪೂರ್ಣ ಸಂಖ್ಯೆಯನ್ನು ಪೂರ್ಣ ಸಂಖ್ಯೆಯಿಂದ ಪೂರ್ಣ ಸಂಖ್ಯೆಯನ್ನು ಭಿನ್ನರಾಶಿಯಿಂದ ಮತ್ತು ಭಿನ್ನರಾಶಿಯಿಂದ ಭಿನ್ನರಾಶಿಯನ್ನು ಭಾಗಿಸೋದು ಅಂತ ಅರ್ಥ ವಿದ್ಯಾರ್ಥಿಗಳು ಈ ಚಟುವಟಿಕೆಗಳ ಜೊತೆ ಜೊತೆಯಲ್ಲಿಯೇ ಹೇಗೆ ಮೌಲ್ಯಮಾಪನ ಮಾಡೋದು ಅನ್ನೋದು ಕೂಡ ನೋಡಬೇಕಾಗತ್ತೆ ನಾವು ಈ ಎಂಟು ಹಾಳೆಗಳನ್ನು ಕೊಡುವ ಬದಲಿಗೆ ವಿಭಿನ್ನ ಹಾಳೆಗಳನ್ನು ವಿಭಿನ್ನ ಗುಂಪುಗಳಿಗೆ ಹೇಗೆ ಕೊಡಬಾರ್ದು ಕೆಲವು ಗುಂಪುಗಳಿಗೆ ಅಂದರೆ ಒಂದು ಗುಂಪಿಗೆ ನಾಲ್ಕನ್ನು ಮತ್ತೊಂದು ಗುಂಪಿಗೆ ಏಳು ಹಾಳೆಗಳನ್ನು ಕೊಡೋವಂಥದ್ದನ್ನು ನಾವು ಪ್ರಯತ್ನ ಪಡ್ಬೋದು ವಿಭಿನ್ನ ಹಾಳೆಗಳನ್ನು ನೀಡಿ ಚಟುವಟಿಕೆಯನ್ನು ಬೇರೆ ಬೇರೆ ಗುಂಪುಗಳು ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ಹೋಗಿ ನೋಡಬಾರ್ದು ಅಂದರೆ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡುವಾಗ ಅದ್ರ ಬಗ್ಗೆ ಏನನ್ನೂ ಅವರಿಗೆ ತಿಳಿಸದಿರೋದು ಅತಿ ಮುಖ್ಯ ಈ ರೀತಿ ಈ ನಿರ್ಧಾರಗಳು ಎಲ್ಲೋ ಒಂದು ಕಡೆ ಗೊಂದಲನ ಕೂಡ ಉಂಟು ಮಾಡಿಬಿಡ್ತವೆ ಆದರೆ ಅವರು ಹೇಗೆ ಚಟುವಟಿಕೆಯನ್ನು ಮಾಡ್ತಿದ್ದಾರೆ ಮತ್ತು ಅವರು ಪರಿಕಲ್ಪನೆಯನ್ನು ಕಲ್ತಿದ್ದಾರೋ ಇಲ್ಲವೋ ಅನ್ನೋದನ್ನು ಹತ್ತಿರಕ್ಕೆ ಹೋಗಿ ನೋಡಬೇಕು ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಸ್ನೇಹಯುತವಾದಂಥ ವಾತಾವರಣದಲ್ಲಿ ಅವರಿಗೆ ಹಿಮ್ಮಾಯಿತಿಯನ್ನು ಕೂಡ ನಾವು ಕೊಡಬೇಕಾಗತ್ತೆ ನಾವು ಮಕ್ಕಳಿಗೆ ಸಹಾಯ ಮಾಡಿದ್ರೂ ಸಮಸ್ಯೆಯನ್ನು ಹೊಂದಿರುವಂಥ ಕೆಲವು ಮಕ್ಕಳಿಗೆ ಚಟುವಟಿಕೆಗಳನ್ನು ಬದಲಾಯಿಸಿ ಕೊಡಬೇಕಾಗತ್ತೆ ಇನ್ನೂ ಉತ್ತಮ ವಿಧಾನದಲ್ಲಿ ಅನುಕೂಲಿಸುವಂಥದ್ದನ್ನು ಕೂಡ ನಾವು ಶಿಕ್ಷಕರಾದಂಥವ್ರು ಮಾಡಬೇಕಾಗತ್ತೆ ಅಥವಾ ಕೆಲವು ವಿದ್ಯಾರ್ಥಿಗಳು ನಿರ್ದಿಷ್ಟ ಗುಂಪಿನಲ್ಲಿದ್ದು ಆ ಪರಿಕಲ್ಪನೆಯ ಬಗ್ಗೆ ಅವರಿಗೆ ಗೊತ್ತಿರಬಹುದಾಗಿರುತ್ತೆ ತುಂಬ ಚೆನ್ನಾಗಿ ತಿಳ್ಕೊಂಬಿಟ್ಟಿರ್ತಾರೆ ಅದನ್ನು ವಿವರಿಸಲಿಕ್ಕೆ ಮಕ್ಕಳಿಗೆ ನಾವು ತಿಳಿಸ್ಬೇಕಾಗತ್ತೆ ಈ ವಿಧಾನದಲ್ಲಿ ನೀವು ವಿದ್ಯಾರ್ಥಿಗಳ ಸಹಾಯವನ್ನು ವಿದ್ಯಾರ್ಥಿಗಳು ಪಡ್ಕೊಳ್ಳಿಕ್ಕೂ ಕೂಡ ಅವ್ರಿಗೆ ಮಾರ್ಗದರ್ಶನವನ್ನು ಕೊಡ್ಬೋದಾಗಿರುತ್ತೆ ಮತ್ತು ವಿದ್ಯಾರ್ಥಿಯ ಕಾರ್ಯಕ್ಷಮತೆಯನ್ನು ಸುಧಾರಿಸಲಿಕ್ಕೆ ನಾವು ಕೂಡ ಆ ಮಕ್ಕಳಿಗೆ ಸಹಕಾರವನ್ನು ಕೂಡ ಕೊಡಬೇಕಾಗತ್ತೆ ಇದು ತುಂಬ ಸ್ಪಷ್ಟವಾಗಿದೆಯಾದರೂ ಕೂಡ ಈ ಚಟುವಟಿಕೆ ನಡೆಸುತ್ತಿರುವಾಗ ನಾವು ಮೌಲ್ಯಮಾಪನವನ್ನು ಸಂಯೋಜಿಸುವಂಥದ್ದು ಕೂಡ ತುಂಬ ಮುಖ್ಯ ಆಗುತ್ತೆ ಇದು ತಮ್ಮೆಲ್ಲರಿಗೂ ಕೂಡ ತುಂಬ ಉಪಯುಕ್ತವಾಯಿತು ಅಂತ ನಾನು ಭಾವಿಸ್ತಾ ಇದ್ದೇನೆ ನಮಸ್ಕಾರ